2017 ಫೈನಾನ್ಸ್ ಬಿಲ್. ಈ ಯಾರು ಅರುಣ್ ಜೇಟ್ಲಿ ಮತ್ತು ನರೇಂದ್ರ ಮೋದಿಯವ್ರ ಸರ್ಕಾರ ಏನು ಮಾಡಿದೆ ಅಂದರೆ ಇಲೆಕ್ಷನ್ ಬಾಂಡ್ಸ್. ಇದು ಬಹಳ ಎಕ್ಸ್ಪ್ಲೋಸಿವ್ ಇಶ್ಯೂ ಇದೆ. ಯಾಕಂದರೆ FCRA ಅಂತ, ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆ್ಯಕ್ಟ್ ಅಂತ ಹೇಳಿ 1976 ಏನು ಒಂದು ಕಾಯ್ದೆಯನ್ನು ನಮ್ಮ ಪಾರ್ಲಿಮೆಂಟ್ ತಂತು. ಅದು ಏನಂದರೆ ವಿದೇಶಿ ಹಣ ನಮ್ಮ ದೇಶದ ರಾಜಕಾರಣದಲ್ಲಿ ನಮ್ಮ ದೇಶದ ಜನರ ಹಿತವನ್ನು ಏನು ಕಾಪಾಡಿಕೊಂಡು ಹೋಗುವಂತಹ ಅತಿ ಮಹತ್ವದ ಜವಾಬ್ದಾರಿ ನಮ್ಮ ಪಾರ್ಲಿಮೆಂಟ್ ಮೇಲೆ, ನಮ್ಮ ಸರ್ಕಾರಗಳ ಮೇಲೆ ಇರ್ತದೆ. ಆ ಚುನಾವಣೆ ಪ್ರಕ್ರಿಯೆಗಳಲ್ಲಿ ಅವ್ರ ಹಸ್ತಕ್ಷೇಪ ಆಗಬಾರ್ದು, ಅವ್ರದ್ದು ಏನೋ ಅಂತಲ್ಲ ಎಡ್ವರ್ಸ್ ಇಂಪ್ಯಾಕ್ಟು, ನೆಗೆಟಿವ್ ಇಂಪ್ಯಾಕ್ಟ್ ಆಗಬಾರ್ದು ಅಂಥೇಳಿ ಅದನ್ನು ನಿಷೇಧಿಸಿದ್ದಾರೆ. ಅದರ ಉಲ್ಲಂಘನೆ ಮಾಡಿದವರು ಯಾರು? ಅತಿ ದೊಡ್ಡ ಪ್ರಮಾಣದೊಳಗೆ ಒಂದು BJP, ಇನ್ನೊಂದು ಕಾಂಗ್ರೆಸ್ಸು, ಆಲ್ಮೋಸ್ಟ್ ನೆಕ್ ಟು ನೆಕ್ ಇದೆ ಅವ್ರದ್ದು. ಅದನ್ನು ಯಾವಾಗ ದೆಹಲಿ ಹೈಕೋರ್ಟ್ನಲ್ಲಿ ಹಾಕಿ ಅವರ ವಿರುದ್ಧದ ನಿರ್ಣಯ ಬಂತು ಏನಂದರೆ, ಚುನಾವಣೆ ಕಮಿಷನ್, ಇಲೆಕ್ಷನ್ ಕಮಿಷನ್ ಏನಿದೆ, ಮತ್ತು ಮಹತ್ವದ್ದಾಗಿ ಕೇಂದ್ರ ಸರ್ಕಾರ, ಇವರೇ ಏನು NDA ಸರ್ಕಾರ ಇದೆ, ಇವರು 6 ತಿಂಗಳಲ್ಲಿ ಇವರಿಬ್ಬರೂ ಏನು ತಪ್ಪು ಮಾಡಿ ಈಗ ಗಿಲ್ಟಿ ಅಂತ ನಿರ್ಣಯ ಆಗಿದೆ, ಅವರ ಮೇಲೆ ಆ್ಯಕ್ಷನ್ ತಗೊಳ್ಬೇಕು ಅಂತ. ಆವಾಗ ಈ ಭೂಪರು ಕೂಡಿಕೊಂಡು ಫೈನಾನ್ಸ್ ಬಿಲ್ ಅಂದರೆ ನಿಮ್ಗೆ ಗೊತ್ತು, ಬಜೆಟ್ ಮಾಡಿದಾಗ ಅದಕ್ಕೆ ಫೈನಾನ್ಸ್ ಬಿಲ್ ಅಂತಾರೆ. ಅದು ರಾಜ್ಯಸಭೆಗೆ ಹೋಗೋದಿಲ್ಲ, ಯಾಕಂದರೆ ಇಟ್ ಇಸ್ ಮೇನ್ಲಿ ಮನಿ ಬಿಲ್ಲು, ಇದನ್ನು ಪೀಪಲ್ಸ್ ಪ್ರತಿನಿಧಿಗಳು ಲೋಕಸಭೆಯವರು ಮಾತ್ರ ಮಾಡಬೇಕಂತ. ಅದರೊಳಗೆ ಅದನ್ನು ಹಿತ್ತಲು ಬಾಗಿಲದಿಂದ ತಂದು ಈ 1976 ಇದರೊಳಗೆ ಏನು ಉಲ್ಲಂಘನೆ ಮಾಡಿದನೆ ಅದನ್ನು ಸರಿಪಡಿಸುವಂಥ ಕೆಲಸವನ್ನು ಈ ಜೇಟ್ಲಿ, ಈ ಮೋದಿ, ಈ ಕಾಂಗ್ರೆಸ್ನ ಮುಖಂಡರೆಲ್ಲರೂ ಕೂಡ ಮಾಡಿಕೊಂಡ್ರು. ಅದು ಯಾವಾಗ 2010 ಅಮೆಂಡ್ಮೆಂಟ್ ಆಗಿದ್ದು, ಇದರದೆಲ್ಲರೂ ಗೊಂದಲಗಳು ಅವರಿಗೆ ಬಂದಾಗ, ಅದು ಸಂಪೂರ್ಣವಾಗಿ ಕವರ್ ಆಗೋದಿಲ್ಲ ಅಂದಾಗ ಮತ್ತೆ 2018 ಕೂಡ ಮಾಡಿದ್ದಾರೆ. ಇದೇನು ದೆಹಲಿ ಹೈಕೋರ್ಟು ಇವರ ವಿರುದ್ಧ ನಿರ್ಣಯ ಕೊಟ್ಟು ಇಬ್ಬರೂ ಗಿಲ್ಟಿ ಅಂತ ಮಾಡಿದಾಗ, ಇಬ್ಬರೂ ಭೂಪರು ಯಾರು, ಕಾಂಗ್ರೆಸ್ ಮತ್ತು BJP, ಟಕ್ ಅಂತ ಸುಪ್ರೀಂ ಕೋರ್ಟ್ದೊಳಗೆ SLP ಹಾಕ್ತಾರೆ, ಈ ಸ್ಪೆಷಲ್ ಲೀವ್ ಪಿಟಿಷನ್. ಅವಾಗ ಸುಪ್ರೀಂ ಕೋರ್ಟ್ ಅಂತಾರೆ, ಇದರೊಳಗೆ ಏನು ಹುರುಳಿದೆ ನಿಮ್ಮ ಇದರೊಳಗೆ? ಏನು ಇಲ್ಲ, ದೆಹಲಿ ಹೈಕೋರ್ಟ್ ಮಾಡಿದ್ದು ಕರೆಕ್ಟ್ ಇದೆ, ನಾವೇನು ಇದನ್ನು ಏನು ಡಿಸ್ಮಿಸ್ ಮಾಡಬೇಕು, ಏನು ನೀವು ವಾಪಸ್ ತಗೋತಿರೋ ಅಂತ. ಅವಾಗ ಡಿಸ್ಮಿಸ್ಡ್ ಆ್ಯಸ್ ವಿಡ್ರಾನ್ ಅನ್ನೋದನ್ನು ಆಗಿದೆ. ಈಗ ಸದ್ಯ ಕಂಟೆಂಪ್ಟ್ ಕೂಡ ಶುರು ಆಗಿದೆ. ಇಲ್ಲೊಂದೇನು ಹೊಸ ತಂತ್ರವನ್ನು ಹುಡುಕಿದ್ದಾರೆ 2017. ನನಗನ್ಸೋ ಮಟ್ಟಿಗೆ ಹೆಚ್ಚು ಕಡಿಮೆ ಬಹಳಷ್ಟು ಪ್ರಮುಖ ರಾಜಕೀಯ ಪಕ್ಷಗಳಲ್ಲಿ ಒಮ್ಮತ ಇದೆ ಅಂದರೆ ಇಲೆಕ್ಷನ್ ಬಾಂಡ್ಸ್. ಇಲೆಕ್ಷನ್ ಬಾಂಡ್ಸ್ ಏನದಾವಲ್ಲ, ಪರರಾಷ್ಟ್ರದ ಕಂಪನಿಗಳು ಕೂಡ, ಫಾರಿನ್ ಕಂಪನೀಸು, ಇವರು ನಮ್ಮ ಲೋಕಲ್ ಕಂಪನಿಗಳು, ಈ ದೊಡ್ಡ ಕಂಪನಿಗಳು, ಇವರೆಲ್ಲ ಬೇಕಾದಷ್ಟು ಕಾಂಟ್ರಿಬ್ಯೂಷನ್ ಕೊಡಬಹುದು. ಮೊದಲು ಈ ಕಂಪನಿಗಳ ಹಣದ ದುಷ್ಪ್ರಭಾವ ನಮ್ಮ ಚುನಾವಣೆ ಪ್ರಕ್ರಿಯೆ ಮೇಲೆ ಆಗಬಾರ್ದು, ನಮ್ಮ ಆಡಳಿತದ ಮೇಲೆ ಆಗಬಾರ್ದು ಅಂತ ಅವರೇನು 3 ವರ್ಷದ ಪ್ರಾಫಿಟ್ ಏನಿದೆ ಅದನ್ನು ಕೂಡಿಸಿ 3 ಡಿವೈಡ್ ಮಾಡಿ, ಅಂದರೆ ಎವರೇಜ್ ಪ್ರಾಫಿಟ್ಟು, ಅದಕ್ಕಿಂತ ಹೆಚ್ಚು ಕೊಡಬಾರ್ದು ಅಂತ ಏನಿತ್ತು, ಅವೆಲ್ಲ ಇದನ್ನು ತೆಗೆದು ಹಾಕಿಬಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ಅವ್ರು ತಮ್ಮ ಹೆಸರುಗಳನ್ನು ಕೂಡ ಹೇಳಬಾರ್ದು. ಈ ವಿಷಯದೊಳಗೆ ಅತಿ ಹೆಚ್ಚು 90% ಹಣ ಎಲ್ಲ ಶೇಖರಣೆ ಮಾಡಿದವರಂದರೆ ಇವತ್ತಿನ ಆಡಳಿತದಲ್ಲಿರುವಂತಹ ಏನು NDA ಸರ್ಕಾರ, ಮೋದಿಯವರ ಸರ್ಕಾರ ಕೇಂದ್ರದಲ್ಲಿ. ಇದು ಬಹಳಷ್ಟು ಕವರೇಜ್ ಯಾಕೋ ಆಗ್ತಾ ಇಲ್ಲ ಮಾಧ್ಯಮದೊಳಗೆ, ಇದನ್ನು ನಿಮ್ಗೆ ಲಕ್ಷ್ಯ ಕೊಡ್ತಾ ಇದ್ದೇನೆ. ಅದರ ಪಿಟಿಷನ್ ಎಲ್ಲ ನಮ್ಮ ಕಡೆಗಿದೆ, ನಮ್ಗೆ ಯಾರಿಗಾದರೂ ವಿವರಗಳು ಬೇಕಾದರೆ ಕೊಡ್ತೇವೆ. ಇದು ಬಹಳ ಎಕ್ಸ್ಪ್ಲೋಸಿವ್, ಗಂಭೀರ. ಇದನ್ನು ಪ್ರೆಸಿಡೆಂಟ್ರಿಗೂ ಕೂಡ ನಾವು ಬರೆಯವರಿದ್ದೇವೆ. ಇದನ್ನು ಯಾಕೆ ನಾನು ಹೇಳ್ತಾ ಇದ್ದೇನೆ, ಇಂಥೆಲ್ಲ ವಿಷಯಗಳ ಬಗ್ಗೆ ಪ್ರಜಾಪ್ರಭುತ್ವದಲ್ಲಿ ಜನರಿಂದ ಜನರಿಗಾಗಿ ಜನರ ಸರ್ಕಾರ ಅಂತ ನಾವೇನು ಹೇಳ್ತೇವೆ, ಮತ್ತು ಪ್ರಜಾಪ್ರಭುತ್ವದಲ್ಲಿ ನಾವೇ ಮಾಲೀಕರು, ಇವರು ಪ್ರಧಾನ ಮಂತ್ರಿಗಳಿರಲಿ, ಸುಪ್ರೀಂ ಕೋರ್ಟ್ ಚೀಫ್ ನ್ಯಾಯಾಧೀಶ ಇರಲಿ, ಲೋಕಸಭೆಯ ಸಭಾಧ್ಯಕ್ಷರಿರಲಿ, MLAಗಳು MPಗಳು ಯಾರೇ ಇರಲಿ, ಇವರೆಲ್ಲರೂ ಪಬ್ಲಿಕ್ ಸರ್ವೆಂಟ್ಸ್ ಅನ್ನೋದು ನೋಷನ್ ಏನದಲ್ಲ, ಇವತ್ತು ಅದಕ್ಕೆ ತದ್ವಿರುದ್ಧವಾಗಿ ಈ ಹಣದ ಪ್ರಭಾವ, ಅವರ ಬಾಹುಬಲ ಪ್ರಭಾವ ಮತ್ತು ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಎಷ್ಟಾಗಿದೆ ಅನ್ನೋದನ್ನು ADR ಮಾಡಿದ್ದಾರೆ. ADR ಅಂದರೆ ಅಸೋಸಿಯೇಷನ್ ಫಾರ್ ಡೆಮೊಕ್ರೆಟಿಕ್ ರಿಫಾರ್ಮ್ಸ್. ಅದರ ಫೌಂಡರ್ ಟ್ರಸ್ಟಿ ಆದಂಥ ಪ್ರೊಫೆಸರ್ ಜಗದೀಪ್ ಕೋಚರ್, ಏನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಹಮದಾಬಾದಲ್ಲಿದ್ದರು, ಅವರೇ ಇದಕ್ಕೆ ಬರ್ತಾ ಇದ್ದಾರೆ, ಇವೆಲ್ಲವನ್ನು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ದೇಶದಲ್ಲಿಯೇ ಎಲ್ಲ ಬೇರೆ ಬೇರೆ ಜನರನ್ನು ಮಾಡ್ತಾ ಇದ್ದೇವೆ. ಮಹಿಳೆಯರ ಬಗ್ಗೆ HS ಅನುಪಮ ಅವರಂತ ಹೇಳಿ, ಉಳಿದವರೆಲ್ಲರೂ ನಾವು ಅಷ್ಟರು ಏನು ಮಹಾಮೈತ್ರಿ ಜನ ಇದ್ದೇವೆ. ಇದರ ಜೊತೆಗೆ ಇನ್ನೊಂದು ಸಂಘಟನೆ ಇದಕ್ಕೆ ಕೈ ಜೋಡಿಸಿದೆ, ಅದು ಬಹಳ ಮಹತ್ವದ ಸಂಘಟನೆ ಇದೆ, ಅದರ ಹೆಸರು ಸಿಟಿಜನ್ಸ್ ಫಾರ್ ಡೆಮಾಕ್ರಸಿ ಅಂತ. ಇಂಥ ಒಂದು ಗಂಭೀರ ಪರಿಸ್ಥಿತಿ ನಮ್ಮ ಸಂವಿಧಾನದ ಮೇಲೆ ಏನಂತಾರೆ ಅಸಾಲ್ಟ್ ಆಗಿ, ನಮ್ಮ ಸಂವಿಧಾನವನ್ನೇ ಮೊಟಕುಗೊಳಿಸಿ, ನಮ್ಮ ನಾಗರಿಕರ
ಮೂಲಭೂತ ಹಕ್ಕುಗಳನ್ನು ಇದು ಮಾಡಿ, ನಿಮ್ಮ ಪತ್ರಿಕಾ ಸ್ವಾತಂತ್ರ್ಯವನ್ನು ಹರಣ ಮಾಡಿ, ಎಲ್ಲ ರಾಜಕೀಯ ಪಕ್ಷದ ಜನ ಅದು ಅಷ್ಟೇ ಅಲ್ಲ, ತಮ್ಮ ಪಕ್ಷದವರು ಯಂಗ್ ಟರ್ಕ್ಸನ್ನು ಜೇಲ್ನೊಳಗೆ ಹಾಕಿದ್ದು ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿ ನೆನಪಿರ್ಬೋದು ನಿಮಗೆ. ಅವಾಗೇನಾಗಿದೆ, ಈಗ ಅದಕ್ಕಿಂತಲೂ 10 ಪಟ್ಟು ಹೆಚ್ಚು ಗಂಭೀರವಾದಂಥ ಪರಿಸ್ಥಿತಿ ನಮ್ಮ ದೇಶದಲ್ಲಿದೆ. ಒಂದು ಕಡೆಗೆ ಅತಿ ಗಂಭೀರ ಪ್ರಶ್ನೆಗಳೇನಿದೆ, ಕೃಷಿ ಸಂಕಟ, ಅಗ್ರೇರಿಯನ್ ಕ್ರೈಸಿಸ್ ಏನಂತೇವೆ, ಇನ್ನೊಂದು ಕಡೆಗೆ ನಿರುದ್ಯೋಗತನ, ಮೂರನೇದು ವ್ಯಾಪಕವಾಗಿ ಬೆಳೆಯುತ್ತಿರುವ ಭ್ರಷ್ಟಾಚಾರ, ಈಗ ಹೇಳಿದ ಇಲೆಕ್ಷನ್ ಬಾಂಡ್ಸ್ ಇದು ಅದು ಹೆಚ್ಚಿನ ಭ್ರಷ್ಟಾಚಾರ, ರಫಾಲೆ ಬಗ್ಗೆ ಅಂತೂ ಎಲ್ಲ ಕೊನೆಗಾದರೂ ಪೂರ್ಣ ಹೊರಗೆ ಬರ್ತಾ ಇದೆ, ಸತ್ಯವನ್ನು ಕಂಟೈನ್ ಮಾಡುವಂಥದ್ದು ಸಾಮರ್ಥ್ಯ ಈ ಕೇಂದ್ರ ಸರ್ಕಾರದಲ್ಲಿ ಅನ್ನೋದು ಸುಪ್ರೀಂ ಕೋರ್ಟ್ದಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆಮೇಲೆ ರಭಸದಿಂದ ಖಾಸಗೀಕರಣ ಮಾಡ್ತಾ ಇದ್ದಾರೆ ಯಾವುದನ್ನು, ಆರೋಗ್ಯ ಮತ್ತು ಶಿಕ್ಷಣವನ್ನು, ಇದರಿಂದ ಬಹಳ ಜನ ವಂಚಿತ ಆಗ್ತಾ ಇದ್ದಾರೆ. ಮಹಿಳೆ ಮತ್ತು ಮಕ್ಕಳದ ಪರಿಸ್ಥಿತಿ ಇಷ್ಟು ಗಂಭೀರ ಇದೆಯಲ್ಲ, ವರ್ಲ್ಡ್ ನ್ಯೂಟ್ರಿಷನ್ ರಿಪೋರ್ಟು ಎಲ್ಲನೂ, ಬಾಂಗ್ಲಾದೇಶ, ಶ್ರೀಲಂಕಾ, ನೇಪಾಳ, ನಮ್ಮ ದೇಶಕ್ಕಿಂತಲೂ ಇಲ್ಲಿ ಮಹಿಳೆಯರ ಮಕ್ಕಳ ಪರಿಸ್ಥಿತಿ ಚೆನ್ನಾಗಿದೆ. ಇಂಥ ಇವೆಲ್ಲ ಸಮಸ್ಯೆಗಳನ್ನು ಬದಿಗಿಟ್ಟು ಇವರೇನು ಮಾಡಬಾರದ ಕೆಲಸಗಳನ್ನು ಹೇಳ್ತಾ ಇದ್ದಾರೆ, ಏನು ಧರ್ಮದ ಹೆಸರಿನೊಳಗೆ, ಆಮೇಲೆ ದಲಿತರ ವಿರುದ್ಧ ಇವು ಏನೊಂದು ಅನ್ಲೀಶ್ ಮಾಡಿದ್ದಾರೆ ಇವರು ವಯಲೆನ್ಸು, ಇದು ನನಗನ್ನಿಸೋ ಮಟ್ಟಿಗೆ ಈ ದೇಶದ ಇತಿಹಾಸದೊಳಗೆ ಇದಿಲ್ಲ. ಹಾಗಾದರೆ ನಾವು ಈ 2019 ಲೋಕಸಭಾ ಚುನಾವಣೆಯನ್ನು ರೆಗ್ಯುಲರ್ ಲೋಕಸಭಾ ಚುನಾವಣೆಯಾಗಿ ನೋಡಬಾರ್ದು, ಇದು ಬಹಳ ಗಂಭೀರವಾಗಿ ನೋಡಬೇಕು. ಮತ್ತು ನನ್ನ ಅಭಿಪ್ರಾಯದೊಳಗೆ ನಿಮ್ಮ ಮಾಧ್ಯಮದವರ ಪಾತ್ರ ಬಹಳ ಇದೆ ಇಲ್ಲಿ. ಕೇವಲ ಆಡಳಿತ ಪಕ್ಷ ಹೇಳ್ತದೆ, ಅಪೋಸಿಷನ್ ಹೇಳ್ತದೆ ಅಷ್ಟೇ ಅಲ್ಲ, ಆ್ಯಕ್ಚುವಲ್ ಪರಿಸ್ಥಿತಿ ಏನಿದೆ ಸತ್ಯವನ್ನು ಹೇಳೋದು, ಜನರು ಪ್ರಜಾಪ್ರಭುತ್ವವನ್ನು ಸಶಕ್ತೀಕರಣ ಮಾಡುವ ರೀತಿ ಬಳಸೋದು ನಮ್ಮ ನಿಮ್ಮ ಕರ್ತವ್ಯ ಇದೆ. ಅದಕ್ಕೆ ತಾವು ಆ ದೃಷ್ಟಿಯೊಳಗೆ ವಿಚಾರ ಮಾಡಬೇಕು. ಇವೆಲ್ಲವನ್ನು ಒಂದು ಕಡೆಗೆ ಫೇಲ್ ಆದರೆ ಇನ್ನೊಂದು ಕಡೆಗೆ ಅವರೇನು ಮಾಡ್ತಾ ಇದ್ದಾರೆ, ಮಾಡಬಾರದ ಅತಿ ಗಂಭೀರ ಕೆಲಸ ನಮ್ಮ ಸ್ವತಂತ್ರ ಇತಿಹಾಸದೊಳಗೆ ಆಗಿಲ್ಲ. ಏನಂದರೆ ಪ್ರಜಾಸತ್ತಾತ್ಮಕ ಸಂಸ್ಥೆಗಳೇನಿವೆ, ಡೆಮಾಕ್ರೆಟಿಕ್ ಇನ್ಸ್ಟಿಟ್ಯೂಷನ್ಸ್ ಏನಂತೆ, 1 by 1 ಬ್ರಿಕ್ ಬೈ ಬ್ರಿಕ್ ಏನದಲ್ಲ ಇವರು ಧ್ವಂಸ ಮಾಡ್ತಾ ಇದ್ದಾರೆ. CBI ಏನಾಯಿತು ನಿಮಗೆ ಗೊತ್ತಿದೆ, RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅದು ಗೊತ್ತಿದೆ, CVC ಕೊಲಿಜಿಯಂ, ಹಾಂ ಕೊಲಿಜಿಯಮ್, ಎಲ್ಲ ಏನೇನು ಆಗಬಾರದು ಶಿಕ್ಷಣದೊಳಗೆ ಎಲ್ಲ ಕಡೆಗೂ. ಇವತ್ತಿನ ಈ ಸರ್ಕಾರ ಏನಿದೆ ಅದಕ್ಕೆ ಬೆಂಬಲ ಮಾಡುವಂತಹ BJP ಪಕ್ಷ ಮತ್ತು ಈ ಸಂಘ ಪರಿವಾರದ ಒಂದು ರೆಟ್ರೋಗ್ರೇಡ್ ಐಡಿಯಾಲಜಿ ಅಂತಾರೆ ಅವ್ರ ಸಿದ್ಧಾಂತ ಏನದಲ್ಲ, ದೇಶವನ್ನು ಮುಂದಕ್ಕೆ ಸರಿಯಾದ ದೇಶಗಳು ತಗೊಂಡು ಹೋಗೋದಲ್ಲ ಹಿಂದಕ್ಕೆ ತೆಗೆದುಕೊಳ್ಳುವಂಥದ್ದು ಏನು ಮಾಡ್ತಾ ಇದ್ದಾರೆ, ಇದು ಬಹಳ ಗಂಭೀರವಾಗಿದೆ. ಇದು ನನಗನ್ಸೋ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಕಂಪೇರ್ ಮಾಡಬೇಕಾದ್ರೆ 1977 74 ಶುರು ಆದಂಥ ಭ್ರಷ್ಟಾಚಾರ ವಿರೋಧಿ ಆಂದೋಲನ ಏನು ಅವಾಗ ಲೋಕನಾಯಕ್ ಜಯಪ್ರಕಾಶ್ ನಾರಾಯಣ ಅವರು ಮಾಡಿದ್ರು, ಅಂಥ ಒಂದು ಗಂಭೀರ ಪರಿಸ್ಥಿತಿ ಇದೆ. ಅದಕ್ಕೆ ಈ ದೇಶದ ಜನ ಸಮಗ್ರವಾಗಿ ಜಾಗೃತರಾಗಿ ಹ್ಯಾಂಗ 77 ನಮ್ಮ ಸಂವಿಧಾನ ನಮ್ಮ ಇದರ ಮೇಲೆ ಒಂದು ಅಸಾಲ್ಟ್ ಮಾಡಿದಂಥ ಇಂದಿರಾ ಗಾಂಧಿ ಪ್ರಧಾನಮಂತ್ರಿ, ಅವರ ಕುಖ್ಯಾತಿ ಮಗ ಸಂಜಯ್ ಗಾಂಧಿ, ಆಮೇಲೆ 2-3 ಸಚಿವ ಸಂಪುಟ, ಇವರೆಲ್ಲರನ್ನ ಕೇವಲ ಕಾಂಗ್ರೆಸ್ ಪಕ್ಷ ಸೋಲಿಸೋದು ಅಷ್ಟೇ ಅಲ್ಲ, ವ್ಯಕ್ತಿಗತ ಲೋಕಸಭಾ ಚುನಾವಣೆಗಳು ಕೂಡ ಸೋಲಿಸಿದ್ದು ನಿಮ್ಗೆ ನೆನಪಿದೆ. ನನ್ನ ಅಭಿಪ್ರಾಯದೊಳಗೆ 1942 ಚಲೇಜಾವ್ ಚಳವಳಿಯೊಳಗೆ ಗಾಂಧಿ ಹೇಳ್ತಾ ಇದ್ರು, ಡೂ ಆರ್ ಡೈ, ನಮ್ಮ ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ ನಾವು ನೀವು ಎಚ್ಚರ ಆಗಬೇಕಾಗಿದೆ. ಇವತ್ತು ಮಾಧ್ಯಮವನ್ನು ಕೂಡ ಎಷ್ಟೊಂದು ಮಟ್ಟಿಗೆ ಈ ಹಣದ ಪ್ರಭಾವ, ಕಾರ್ಪೊರೇಟ್ ಪ್ರಭಾವ ನಿಯಂತ್ರಣ ಮಾಡ್ತಿದೆ ಅನ್ನೋದು ನಾನೇನು ಹೇಳಬೇಕಾಗಿಲ್ಲ. ನಿಮ್ಮೊಳಗೆ ಎಷ್ಟೋ ಜನ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕನ್ನೋದು, ನಿಮ್ಮ ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಮಾಡಬೇಕು ಅನ್ನೋರು ಯಾವ ರೀತಿ ಆಗ್ತಾ ಇದೆ ಹೇಳ್ತದೆ. ಇವತ್ತಿನ ಹಿಂದೂದೊಳಗೆ ಫ್ರಂಟ್ ಪೇಜ್ ಒಳಗೆ ಎನ್ ರಾಮ್ ಚೇರ್ಮನ್ ಆಫ್ ಹಿಂದೂ ಗ್ರೂಪ್ದವರು ಕಳವು ಮಾಡಿದಾರಂತ, ಎಲ್ಲಿಂದ, ಡಿಫೆನ್ಸ್ ಮಿನಿಸ್ಟ್ರಿಂದ ನೋಡ್ರಿ ಎಷ್ಟು ಉದ್ದಡತನ ಇದೆ. ಅವ್ರು ಹೇಳಿದರು ನಾವು ಕಳವು ಮಾಡಿಲ್ಲ, ಯಾರಿಗೆ ಕಾನ್ಸಿಯನ್ಸ್ ಇದೆ ಮಾಡಬಾರ್ದೇನೆ ಏನು ಮಾಡ್ತಾ ಇದ್ದಾರೆ ಅಂಥ ವ್ಯಕ್ತಿಗಳು, ಯಾರಿಗೆ ನಾವು ವಿಸಲ್ ಬ್ಲೋವರ್ಸ್ ಅಂತೇವೆ, ಅವರು ತಂದುಕೊಟ್ಟಂತಹ ಇದು ಇದೆ. ಮತ್ತು ಯಾರು ಮೆಸೇಜ್ ತಂದುಕೊಡ್ತಾರೆ ಅವರನ್ನು ಗುಂಡಿಕ್ಕಿ ಕೊಲ್ಲುವುದು ಎಂದೂ ನ್ಯಾಯ ಅಲ್ಲ, ಅದು ಏನು ಮೆಸೇಜ್ ಇದೆ ಅದನ್ನು ಡೀಲ್ ಮಾಡುವಂಥ ಧೈರ್ಯ, ಸತ್ಯವನ್ನು ಎದುರಿಸುವಂಥದ್ದು ಇವತ್ತೊಳಗೆ ಇಲ್ಲ ಅನ್ನೋದು ಗೊತ್ತಿದೆ. ಸೊ ಅದಕ್ಕೆ ಈ ಚುನಾವಣೆಯೊಳಗೆ ನಾವು ಗಂಭೀರವಾಗಿ ಇದ್ರ ಬಗ್ಗೆ ಪ್ರಯತ್ನ ಮಾಡಿ, ಹ್ಯಾಂಗೆ 2013 ಅಕ್ರಮ ಗಣಿಗಾರಿಕೆ ವಿಷಯವನ್ನು ತೆಗೆದುಕೊಂಡು ಇಲ್ಲಿ ಇದೇ ಊರು ಶಿವಮೊಗ್ಗದಿಂದ ಇಲ್ಲಿಗೆ ಬಳ್ಳಾರಿಗೆ ಆ ಕುಖ್ಯಾತಿ ಇವರು ಮತ್ತು ಇಲ್ಲಿಂದ ಯಾರು ಯಡಿಯೂರಪ್ಪ ಅವಾಗಿನವರು, ಆಮೇಲೆ ಮಲೆ ಮಹದೇಶ್ವರ ಬೆಟ್ಟದಿಂದ ಫ್ರೀಡಮ್ ಪಾರ್ಕ್ ಬೆಂಗಳೂರು, ರಾಯಚೂರದಿಂದ ಬೆಂಗಳೂರು, ಅವಾಗೆಲ್ಲ ಪ್ರಶಾಂತ್ ಭೂಷಣ ಆಮೇಲೆ ಬೇರೆ ಬೇರೆ ಜನ ಎಲ್ಲ ಕಡೆಗೆ ಬಂದು ಮಾಡಿದರು. ಅವ್ರನ್ನ ಹ್ಯಾಂಗೆ 118 ಕಳಿಸಿದೆವು. ಇವತ್ತು ಈ ಅಹಂಕಾರದಿಂದ ಡಿಫೆನ್ಸ್ ಮಿನಿಸ್ಟ್ರಿ ಈಗ ಬೋಫೋರ್ಸ್ ಅಂತ ದೊಡ್ಡ ಸ್ಕ್ಯಾಂಡಲ್ ಆದ ನಂತರ ಏನೊಂದು ವ್ಯವಸ್ಥಿತವಾದ
ನಿರ್ಣಾಯಕ ಪ್ರಕ್ರಿಯೆಯನ್ನು, ಡಿಸಿಷನ್ ಮೇಕಿಂಗ್ ಪ್ರೊಸೆಸ್ಸನ್ನು ಹಾಳು ಮಾಡಿ ಸುಪ್ರೀಂ ಕೋರ್ಟ್ಗೆ ಅರ್ಧಮರ್ಧ ಮಾಹಿತಿಯನ್ನು ಕೊಟ್ಟು ಸಹಿ ಮಾಡಲಾರ್ದಂಥ ಇದನ್ನು ಸೀಲ್ಡ್ ಕವರ್ ಒಳಗೆ ಕೊಟ್ಟು ಸತ್ಯವನ್ನು ಮರೆಮಾಚುವ ಕೆಲಸ ಏನು ಮಾಡ್ತಾ ಇದ್ದಾರಲ್ಲ, ಇದನ್ನು ನಾವು ನೀವೆಲ್ಲರೂ ಜನರ ಕಡೆಗೆ ಒಯ್ಯಬೇಕು, ಇದು ಎಲ್ಲರಿಗೂ ಗೊತ್ತಾಗಬೇಕು. ಮತ್ತು ಈ ಚುನಾವಣೆಯನ್ನು ನಾವು ಸರ್ವಸಾಧಾರಣ ಚುನಾವಣೆಯಾಗಿ ನೋಡಬಾರ್ದು. ಇದು ದೇಶದ ಭವಿಷ್ಯದ, ನಮ್ಮ ಸಂವಿಧಾನದ ಆಡಳಿತದ, ಮತ್ತು ನಮ್ಮದೇನೊಂದು ಶತಮಾನಗಳಿಂದ ಕಾಂಪೋಸಿಟ್ ಕಲ್ಚರ್ ಏನಂತೇವೆ, ಎಲ್ಲರಿಗೂ ಒಂದು ಸಮಾನತೆಯಿಂದ ಇರುವಂತಹದ್ದೇ ನಡೆದಿದೆ. ನಮ್ಮ ಸಂವಿಧಾನ ಏನು ಆಶಯಗಳಿವೆ, ಸ್ವಾತಂತ್ರ್ಯ, ಸಮಾನತೆ, ನ್ಯಾಯ ಮತ್ತು ಭಾತೃತ್ವ, ಇವು ಎಲ್ಲವೂ ಇವತ್ತು ಗಂಡಾಂತರದಲ್ಲಿವೆ. ಅದಕ್ಕೆ ಇದನ್ನು ನಾವು ಗಂಭೀರವಾಗಿ ತೆಗೆದುಕೊಂಡು 2019 ನಾವು ಇವ್ರನ್ನ ಸಮಗ್ರವಾಗಿ ಅಷ್ಟಲ್ಲ, ಬಹಳ ಪ್ರಯತ್ನ ಮಾಡಿ ಇವ್ರನ್ನ ಸೋಲಿಸಲೇಬೇಕು. ಅವಾಗ ಮಾತ್ರ ನಮ್ಮ ದೇಶಕ್ಕೆ ಭವಿಷ್ಯದೆ. ಇನ್ನು ಇವ್ರನ್ನ ಸೋಲಿಸಿದ್ರಿ, ಈ ಹಂಗೆ 77 ಮಾರ್ಚ್ನೊಳಗೆ ಸೋಲಿಸಿದ್ರು, ಮುಂದೆ ಬರೋದು ಯಾವುದು? ಮಹಾಘಟಬಂಧನ. ಆ ಮಹಾಘಟಬಂಧನದವರೊಳಗೆ ಯಾರಿದ್ದಾರೆ ಅವರೆಲ್ಲರೂ ನಿಮ್ಗೆ ಹೆಸರು ಗೊತ್ತಿದೆ, ನಾನು ಹೇಳಬೇಕಾಗಿಲ್ಲ. ಅವರೊಳಗೆ ಏನಾದರೂ ಈ ಕೃಷಿ ಸಂಕಟ, ಈ ನಿರುದ್ಯೋಗತನ, ಈ ಭ್ರಷ್ಟಾಚಾರ, ಈ ರಭಸವಾಗಿ ಖಾಸಗೀಕರಣ ಆಗುತ್ತಿರುವ ಶಿಕ್ಷಣ ಮತ್ತು ಆರೋಗ್ಯ, ಮಹಿಳೆ, ಅವ್ರಿಗೇನಾದರೂ ಸೊಲ್ಯೂಷನ್ಸ್ ಇವೆ ಅವ್ರ ಕಡೆಗೆ? ಯಾರು ಎಷ್ಟು ವರ್ಷ ಆಡಳಿತ ಮಾಡಿದ್ದಾರೆ, ಯಾವ ರೀತಿ ಆಡಳಿತ ಮಾಡಿದ್ರೆ ನಿಮ್ಗೆ ಗೊತ್ತಿದೆ. 89 ಅದನ್ನು ಮತ್ತೊಮ್ಮೆ, ಇದಕ್ಕೆ ನಮ್ಮ ಕಡೆಗೆ ಬೀಜ ಮಾತಂತಾರೆ. ಅತಿ ಮಹತ್ವದ ಪ್ರಶ್ನೆಯನ್ನು ನೀವು ಕೇಳಿದ್ರಿ. ನಾವು ಅಂದರೆ ಇವರು, ನಾವು ಎಲ್ಲ ಕೂಡಿ ಕರ್ನಾಟಕದೊಳಗೆ ಜಾಥಾ ಮಾಡಿದ್ದೆವು ಈಗ ಆಲ್ಮೋಸ್ಟ್ 1 ಹಿಂದೆ, ಏಪ್ರಿಲ್ 2018. ಏನಂತ ಏನು ಮಾಡಿದ್ದೆ ಸರ್, ನೀವೇ ಹೇಳಿಬಿಡಿ. JCB ಅಳಿಸಿ. JCB ಅಂದ್ರೇನು? ಜನತಾದಲ್ ಎಸ್, ಸಿ ಅಂದರೆ ಕಾಂಗ್ರೆಸ್ಸು, ಬಿ ಅಂದರೆ BJP. ಜನಪರ್ಯಾಯ ಕಟ್ಟೋಣ ಬನ್ನಿ ಅಂತ. ಅವಾಗ ಎಲ್ಲ ಕಡೆಗೂ ಜನ ಕೇಳಿದ ಪ್ರಶ್ನೆ ಅಂದರೆ ತಾವು ಕೇಳಿದ ಪ್ರಶ್ನೆ. ಇಲ್ಲಿ ನೋಡಿ, ನಮ್ಮ ಮಾಲೀಕರು ಕೂತ್ಕೊಂಡು ನಾವು ನಮ್ಮ ಪಬ್ಲಿಕ್ ಸರ್ವೆಂಟ್ಸ್ ಬಗ್ಗೆ ಏನು ಮಾಡಬೇಕು ಅನ್ನೋದನ್ನು ನಾವು ಕೇಳ್ತಾ ಇದ್ದೇವೆ. ಇದು ಬಹಳ ದುರದೃಷ್ಟಕರವಾದ ಪ್ರಶ್ನೆ. ನಾವೇ ಮಾಲೀಕರು ಇದರೊಳಗೆ, ನಾವು ಚಿಂತನೆ ಮಾಡಬೇಕು, ನಾವು ಇದಕ್ಕೆ ಉತ್ತರಗಳನ್ನು ಹಿಡಿಬೇಕು. ನಾಗರಿಕ ಸಮಾಜ ಏನದಲ್ಲ, ಇದು ಅತಿ ಮಹತ್ವದ ಕೊಡುಗೆ ಇದೆ. ನಾನೇನು ಹೇಳಿದೆ ನಿಮಗೆ, ರ್ಯಾಡಿಕಲ್ ಆ್ಯಂಡ್ ಇನ್ಕ್ಲೂಸಿವ್ ಪಾಲಿಟಿಕ್ಸ್ ಏನಂದರೆ, ಇವತ್ತು ಈ ಪಾರಂಪರಿಕ ರಾಜಕೀಯ ನಡೀತಾ ಇದೆ ದೇವೇಗೌಡರದಲ್ಲಿ, ಗಾಂಧಿ ಫ್ಯಾಮಿಲಿ ಅಲ್ಲಿ, ಈಗ ಖರ್ಗೆ ಅವರ ಮಗ, ಇವೆಲ್ಲ ನಡೀತಾ ಇದೆಯಲ್ಲ, ಇದು ಬಹಳ ಗಂಭೀರವಾದಂಥ ರಿಗ್ರೆಷನ್ ಇದೆ ಸರ್. ಇದು ಆಗಬೇಕಾದ್ರೆ ಒಳ್ಳೆಯ ಮುಖ, ಈಗ DK ಶಿವಕುಮಾರ್ ಇದೆ, ನಿನ್ನೆ ನೀವೆಲ್ಲ ಓದಿರ್ಬೋದು, ನಾವು ಸುಪ್ರೀಂ ಕೋರ್ಟ್ದೊಳಗೆ ಹಾಕಿದ್ದು, ಅದೆಲ್ಲ ಬಂದಿದ್ದು. ಅವ ಎಂಥ ಕಳ್ಳ, ಏನು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಇರುವಾಗ ಸರ್ಕಾರ ಎಕ್ವೈರ್ ಮಾಡಿದಂಥ 4 ಎಕರೆ 20 ಗುಂಟೆ, ನಾನು ಸುಮ್ಮನೆ ಸಂವಾದ ಆದಾಗ ಕೇಳಿದೆ, 420 ಖರೀದಿ ಮಾಡಿದಂಥ 4 acres and 20 gunta. ಅದು ಇವತ್ತು ಅವ ಎಲ್ಲರನ್ನ ಖರೀದಿ ಮಾಡ್ದ, TJ Abraham ಖರೀದಿ ಮಾಡ್ದ, ಆಮೇಲೆ ಈಗ ಅವ ಯಾರು ಕಬ್ಬಾಲೇಗೌಡ ಅಂದರೆ ಎಲ್ಲ ನಿಮ್ಮ ಯಾರು ದೇವೇಗೌಡ, ಕುಮಾರಸ್ವಾಮಿ ಎಲ್ಲ ಸಪೋರ್ಟ್ ಮಾಡಿದ ವ್ಯಕ್ತಿ. ಯಾಕಂದ್ರೆ ಈಗ ಎಲ್ಲರೂ ಕುಡಿದಿರಲ್ಲ, ಇಲ್ಲಿ ಕುಡಿದು ಕೂಡಲೇ ಕೂಡಗಳು ಹೋಗ್ತಾವೆ. ಸುದೈವದಿಂದ ಸಮಾಜ ಪರಿವರ್ತನ ಸಮುದಾಯ ಇಂಟರ್ಫಿಯರ್ ಮಾಡಿದ್ರಿಂದ ನಾವು ಇಂಟರ್ವ್ಯೂನರ್ ಇರೋದ್ರಿಂದ ಸಿಕ್ರಿ ಅವರಿಗೆ ನಿನ್ನೆ ತರಾಟೆ ತಗೊಂಡು ನೀವು ನಮ್ಗೆ ಯಾಕೆ ನುಡಿಸಿ ಕಳಿಸಲಿಲ್ಲ, ಯಾಕೆಂದರೆ ಸಾರ್ವಜನಿಕ ಹಿತ ಇದು ಮಾಡಲಿಕ್ಕೆ ನಾವು ಹೋಗಿದ್ದೇವೆ. ಅವರು ಇವತ್ತು ರಿಟೈರ್ ಆಗ್ತಾ ಇದ್ದಾರೆ, ಒಪ್ಪಿ ನೆಕ್ಸ್ಟ್ ಹಿಯರಿಂಗ್ ಇದೆ. ನನ್ನ ಅಭಿಪ್ರಾಯದೊಳಗೆ ನಾವು ಇದನ್ನು ಮಾಡಬೇಕು. ಹಾಗಾದರೆ ಏನಿದಕ್ಕೆ ಉತ್ತರ? ಉತ್ತರ ಅಂದರೆ ಒಂದೇ ಇದೆ. ಈ ಹಂಗೆ ಅತಿ ಗಂಭೀರ ರೋಗಗಳಿದ್ದಾಗ ಕಹಿ ಔಷಧ ಇರ್ತದೆ, ಅದಕ್ಕೇನಂದರೆ ಜನಾಂದೋಲನ. 2019 ಜೂನ್ದಿಂದ ನಾವೊಂದು ಕ್ಯಾಂಪೇನ್ ಮಾಡಬೇಕು ದೇಶದ ತುಂಬೆಲ್ಲ. ಆ ಕ್ಯಾಂಪೇನ್ದಿಂದ 2ನೇ ಸ್ವಾತಂತ್ರ್ಯ ಆಂದೋಲನ ಆಗಬೇಕು. ಯಾಕಂದರೆ ಮುಖಂಡತ್ವ ಆಕಾಶದಿಂದ ಬೀಳೋದಿಲ್ಲ, ಅಥವಾ ಯಾರೋ ದೇವೇಗೌಡನ ಮಗ ಅಥವಾ ಇವರ ಮಗ, ಯಾರು ರಾಜೀವ್ ಗಾಂಧಿ ಮಗ ಆದರೆ ಅದು ಆಗೋದಿಲ್ಲ. ಅದು ಯಾವಾಗ ಆಗ್ತದಂದರೆ ಕೃಷಿ ಬಲದೊಳಗೆ ಬಂದು ತೊಂದರೆ ತೆಗೆದುಕೊಂಡು ಯಾವ ಶೋಷಿತ ದಮನಿತ ಜನರ ಜೊತೆಗೆ ಕೂಡಿಕೊಂಡು ಹೋರಾಟ ಮಾಡಿದಾಗ ಒಂದು ಮುಖಂಡತ್ವ ಬರ್ತದೆ. ಅಂಥ ಮುಖಂಡತ್ವ ಬರಬೇಕಾದ್ರೆ ಅಂಥ ಒಂದು ವ್ಯವಸ್ಥಿತ, ವ್ಯಾಪಕ, ಪರಿಣಾಮಕಾರಿ ಮತ್ತು ಸ್ಪಷ್ಟ ವಿಚಾರ ಇರುವಂಥ ಆಂದೋಲನ ಮಾತ್ರ ಇದಕ್ಕೆ ಹಾದಿದೆ. ಅದನ್ನು ಮಾಡದಿದ್ದರೆ ನಾವು ಪ್ರಜಾಪ್ರಭುತ್ವ ಅನ್ನಲಿಕ್ಕೆ ಯೋಗ್ಯತೆ ನಮಗಿದೆ ಅನ್ನೋದನ್ನು ನೋಡಬೇಕಾಗಿದೆ. ಅದಕ್ಕೆ ನಾನು ಯಾಕೆ ಸಿಟಿಜನ್ಸ್ ಫಾರ್ ಡೆಮಾಕ್ರಸಿ ಹೇಳ್ತಾ ಇದ್ದೇನೆ ಅಂದರೆ, ಅವ್ರು ಯಾರೂ ಇದರಲ್ಲಿ ಇರಲಿಲ್ಲ, ತಾರ್ಕೊಂಡೆ ಅವರು, JP ಯಾರು ಇರಲಿಲ್ಲ, ಅವ್ರು ಯಾವ ಕುರ್ಚಿಯೊಳಗೆ ಕುಂತವರಲ್ಲ. ಆದರೆ ಸಿವಿಲ್ ಸೊಸೈಟಿಯಿಂದ ಆ ಜವಾಬ್ದಾರಿಯನ್ನು ತೆಗೆದುಕೊಂಡು ಈ ದೇಶವನ್ನು ಸರಿಯಾದ ದಿಶೆಯಲ್ಲಿ ನಡೆಸಿದರು. ಆ ಕೆಲಸ ಇವತ್ತು ನಾವು ನೀವು ಮಾಡಬೇಕಾಗಿದೆ. ಇದು ಗಂಭೀರ ಇದೆ, ಇದು ಕಠಿಣ ಇದೆ, ಇದಿದೆ. ಆದರೆ ಇದು ಬಿಟ್ಟರೆ ಸರಳವಾದ ಉತ್ತರಗಳು ಇದೆ ಅಂತ ಅನ್ನೋದಿಲ್ಲ. ಹಾಗಾದರೆ ಇವತ್ತೇನು ಮಾಡಬೇಕು ನೀವು ಕೇಳಿದ್ರಿ.
ನನಗನ್ಸು ಮಟ್ಟಿಗೆ ಸಿಂಪಲ್ ಇದೆ ಅದು. ವರ್ಲ್ಡ್ ಓವರ್ ಜಗತ್ತಿನ ಎಲ್ಲ ಕಡೆ ಏನಂತಾರೆ ಅಂದರೆ, ಯಾರನ್ನ ನಾವು ಕಳಿಸಿದ್ದೇವೆ ಏನು ಆಯ್ಕೆ ಮಾಡಿ, ಅವರು ಸಂವಿಧಾನದ ಚೌಕಟ್ಟಿನೊಳಗೆ ಜನಹಿತವನ್ನು ಕೇಂದ್ರೀಕರಿಸಿಕೊಂಡು ಕೆಲಸ ಮಾಡಿಲ್ಲ ಅಂದರೆ ಅವ್ರನ್ನ ಮನೆ ಕಳಿಸ್ಬೇಕು. ಥ್ರೋ ದ ರಾಸ್ಕಲ್ಸ್ ಔಟ್ ಅಂತ ಅನ್ನೋದೊಂದು ಪ್ರಜಾಪ್ರಭುತ್ವದೊಳಗೆ ಅದು ತುಂಬ ಕಹಿ ಸತ್ಯ, ಅದು ಕರೆಕ್ಟ್ ಇದೆ. ಈಗ 77 ಒಳಗೆ ಇಂದಿರಾ ಗಾಂಧಿ ಅವರು ಕುಖ್ಯಾತಿ ಸಣ್ಣ ಆ ಕಾಂಗ್ರೆಸ್ ಪಕ್ಷ ಅದೇನು ಆಲ್ಮೋಸ್ಟ್ ಅವರ ಒಂದು ಗುಲಾಮ್ ಇದ್ದಂಗೆ ಇತ್ತು, ಮಾಡಬಾರ್ದು ಕೆಲಸ ಮಾಡಿದ್ರಿಂದ ಎಲ್ಲರನ್ನ ಮನೆಗೆ ಏನು ಮಾಡಿದ್ರು ಕಳಿಸಿದ್ರು. ಈಗ ಮೊದಲನೇದ್ದು ಈ ದೇಶದ ಜನರ ಎದುರಿಗಿದೆ ಅಂದರೆ BJP NDA ಈ ಸಂಘ ಪರಿವಾರ ಏನದಲ್ಲ ಇವ್ರದ್ದು, ಅವ್ರ ಕ್ಯಾಂಡಿಡೇಟ್ಗಳನ್ನ ನಾವೇನು ಮಾಡಬೇಕು ಮನೆ ಕಳಿಸ್ಬೇಕು. ಇದು ಮೊಟ್ಟ ಮೊದಲನೇದು ಕೆಲಸ, ಇದು ಸಿಂಪಲ್ ಇದೆ, ಸ್ಟ್ರೇಟ್ ಫಾರ್ವರ್ಡ್ ಇದೆ, ದೇಶದ ಇತಿಹಾಸದಿಂದ ಕರೆಕ್ಟ್ ಇದೆ. ಹಾಗಾದರೆ ಅವ್ರು ಇದ್ದಿದ್ರೊಳಗೆ ಯಾರು ಅಂತಂದ ಲೆಸ್ಸರ್ ಆದ ಇವಿಲ್ಸ್ ಅಂತಾರಲ್ಲ, ಆ ಇದ್ದಿದ್ರೊಳಗೆ ಯಾರಿದ್ದಾರೆ ಅನ್ನೋದ್ರ ಕೊಡಬೇಕು. ಆದರೆ ಅವರಿಂದ ಏನು ನಿರೀಕ್ಷೆ ಮಾಡಬಾರ್ದು. June 2019 ರಿಕ್ಲೇಮಿಂಗ್ ದ ರಿಪಬ್ಲಿಕ್, ಇವೆಲ್ಲ ಏನು ದೇಶದ ಮಹನೀಯರೆಲ್ಲ ಈ ಸಮಸ್ಯೆಗಳಿಗೆ ಉತ್ತರ ಹೇಳಿಕೊಟ್ಟಿದ್ದಾರೆ, ಅದರ ಲೈನ್ ನಾವು ಮೊದಲು ಕ್ಯಾಂಪೇನ್ ಅಭಿಯಾನ ಮಾಡಬೇಕು, ಆಮೇಲೆ ಜನಾಂದೋಲನ ಮಾಡಬೇಕು. ಇದು ಮಾಡಿದರೆ ಮಾತ್ರ ಈ ದೇಶಕ್ಕೆ ಪ್ರಜಾಪ್ರಭುತ್ವಕ್ಕೆ ನಾಗರಿಕ ಸಮಾಜದ ಮಹತ್ವದ ಜವಾಬ್ದಾರಿಗೆ ಗೌರವ ಬರ್ತದೆ, ಅರ್ಥ ಬರ್ತದೆ. ಸರ್ ಇನ್ನೊಂದು ನೇರವಾಗಿ ಒಂದು ಇಲ್ಲ, ಅವರೇನೋ ಒಂದು ಪ್ರಶ್ನೆ ಆಯ್ಕೆಯಾಗಿ ನಿಮಗೆ ಬೇಕಾದ ಸಂವಿಧಾನದ ಚೌಕಟ್ಟಿನೊಳಗೆ ಜನಹಿತ ಮಾಡ್ತಾರಂತ ಏನೂ ಗ್ಯಾರಂಟಿ ಇಲ್ಲ. ಇವತ್ತು ಇರೋರು ಯಾರಿದ್ದಾರೆ, ಈ ಕಡೆಗೆ DK ಶಿವಕುಮಾರ್ ಇದ್ರೆ, ಈ ಕಡೆಗೆ ಅವ ಯಾರು SM ಕೃಷ್ಣನ ಹಳೆ ಏನು ಅವನ ಹೆಸರು VG ಸಿದ್ಧಾರ್ಥ, ವರ್ಲ್ಡ್ ವೈಡ್ ನೆಟ್ವರ್ಕ್ ಮಾಡಿದ್ದಾನೆ ಅವೆಲ್ಲ ಮಾಡಿದ್ದು ಯಾವುದು, ಆ ನಕಲಿ ಸ್ಟ್ಯಾಂಪು ತೆಲಗಿ ಅದರಿಂದ ಶುರು ಮಾಡಿಕೊಂಡು ಮಾಡಬಾರ್ದು ಮಾಡಿದರೆ ಅವನು ಉಳಿಸಲಿಕ್ಕೆ ಹೋಗಿ ಜಾಯ್ನ್ ಆಗ್ತಾರೆ ಜೀವನದ ಕೊನೆ ಗಳಿಗೆ. ಎಂಥ ರಾಜಕಾರಣಿಗಳಿದ್ದಾರೆ ನೋಡ್ರಿ ಈ ದೇಶದೊಳಗೆ. ಅಲ್ಲಲ್ಲ, ನಿಮ್ಮನ್ನು ನೋಡಿದರೆ ನನಗನ್ನಿಸ್ತದೆ ನಿಮಗೆ ಎಮರ್ಜೆನ್ಸಿ ಎಲ್ಲ ಗೊತ್ತಿದೆ. ಇಂದಿರಾ ಗಾಂಧಿನ ಒಬ್ಬರು ಭಾರಿ ಪ್ರಭಾವಶಾಲಿ ಪ್ರೈಮ್ ಮಿನಿಸ್ಟರ್ ಆಗ್ತಿದ್ರು. ಈ ದೇಶ ಮುಳುಗೋಯ್ತಾ? ಪ್ರಜಾಪ್ರಭುತ್ವದೊಳಗೆ ಯಾರೂ ಇಂಡಿಸ್ಪೆನ್ಸಿಬಲ್ ಇಲ್ಲ. ಆ ಪ್ರಕಾರ ವ್ಯಕ್ತಿ ಅಥವಾ ಸಮುದಾಯಗಳು ಬಂದರೆ ಅದು ಪ್ರಜಾಪ್ರಭುತ್ವಕ್ಕೆ ಮಾರಕವಾಗಿದೆ. ಇದನ್ನೇ ದಟ್ ಮೇಧಾವಿ Dr. Ambedkar ಕೊನೆಯ ದಿವಸ ಏನು ಸಂವಿಧಾನದೊಳಗೆ ಇದೆಯಲ್ಲ, 26 November 1949 ಒಳಗೆ ಕೊನೆಯ ಸ್ಪೀಚು, ಸ್ವಲ್ಪ ದಯವಿಟ್ಟು ಓದಿ. ಯಾವುದೇ ವ್ಯಕ್ತಿ ಅವತ್ತು ಅಷ್ಟು ದೊಡ್ಡವಾದರೆ ಇದಕ್ಕೆ ದೇಶಕ್ಕೆ, ದೇಶದ ಹಿತಕ್ಕೆ, ದೇಶದ ಭವಿಷ್ಯಕ್ಕೆ ಒಳ್ಳೆಯದಲ್ಲ. ಮತ್ತು ಅವನೊಳಗೆ ಎಷ್ಟು ಅವಗುಣಗಳಿವೆ, ಎಷ್ಟು ಸುಳ್ಳು ಹೇಳ್ತಾನೆ, ಎಷ್ಟು ಒಂದು ಏನಂತಾರೆ ಹೆದರಿಕೆಯನ್ನು ಹುಟ್ಟಿಸಿದ್ದಾನೆ, ಯಾವ ರೀತಿ ಮ್ಯಾನೇಜ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ ನಿಮ್ಮೆಲ್ಲರನ್ನ ಮೊದಲು ಮಾಡಿಕೊಂಡು ಎಂದರೆ ಅವನು ಬಂದಿದ್ದಾನೆ ಪತ್ರಿಕಾಗೋಷ್ಠಿ ಎಲ್ಲರೆ ಆ ಇದಕ್ಕೆ ಕಾನ್ಕ್ಲೇವ್ಗೆ ಹೋದರೆ ಉಳಿದವ್ರಿಗೆಲ್ಲ ಪ್ರಶ್ನೆ ಕೇಳ್ತಾರೆ, ಇವರೊಂದು ಸ್ಪೀಚ್ ಮಾಡಿ ಹೋಗಿಬಿಡ್ತಾರೆ ಅಲ್ಲ. ನೋಡಿ ಈ ವ್ಯಕ್ತಿಗೆ ಅಷ್ಟೊಂದು ಧೈರ್ಯ, ಅಷ್ಟೊಂದು ಇದು ಇದ್ದರೆ ಯಾಕೆ ನಿಮ್ಮನ್ನು ನೇರವಾಗಿ ಒಂದರೆ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ? ದಯವಿಟ್ಟು ನೀವು ಈ ಸತ್ಯ ಸಂಗತಿಗಳನ್ನು ಪರಿಣಾಮಕಾರಿಯಾಗಿ ಜನರಿಗೆ ತಿಳಿಸಿದ್ದೇನದಲ್ಲ ಮಾಡಿದಾಗ ಮಾತ್ರ ಈ ದೇಶದ ಪ್ರಜಾಪ್ರಭುತ್ವಕ್ಕೆ ಭವಿಷ್ಯ ಇದೆ. ಮೋದಿ ಬಂದು ವಿ ಹ್ಯಾವ್ ಡಿಕ್ಲೇರ್ಡ್ ವಾರ್ ಆನ್ ಕರಪ್ಷನ್, ಬ್ಲ್ಯಾಕ್ ಮನಿ, ಕಪ್ಪು ಹಣದ ಮೇಲೆ, ಭ್ರಷ್ಟಾಚಾರದ ಮೇಲೆ ನಾವು ಯುದ್ಧ ಸಾರಿದ್ದೇವೆ ಅಂತೆಲ್ಲ ಹೇಳಿದಾಗ ಈವನ್ ನಮಗೂ ಕೂಡ ಅನಿಸ್ತು, ಏನಪ್ಪ ಒಬ್ಬರು ಹೊಸದಾಗಿ ಬರ್ತಾ ಇದ್ದಾರೆ, ಕಾಂಗ್ರೆಸ್ ಸಾಕಷ್ಟು ಭ್ರಷ್ಟ ಸರ್ಕಾರ ಇಷ್ಟು ವರ್ಷ ಎಲ್ಲ ಆಗಿದೆ, ಕೊಡಬೇಕಂತ ಕೊಟ್ಟರು, ಯುವಕರು ಕೊಟ್ಟರು, ಎಲ್ಲರೂ ಕೊಟ್ಟರು. ಇವತ್ತು ನೀವು ಮಾಧ್ಯಮದವರಿದ್ದೀರಿ, 45 ವರ್ಷದ ಇತಿಹಾಸದೊಳಗೆ ಏನಿದೆಯಲ್ಲ ಇಷ್ಟು ಅನ್ಎಂಪ್ಲಾಯ್ಮೆಂಟ್ ಇಲ್ಲ ಅಂತ ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ಸ್ ಕಮಿಷನ್ನದ ಮುಖ್ಯಸ್ಥರು ಹೇಳ್ತಾ ಇದ್ದಾರೆ. ಇವತ್ತು ಜನರ ಪರಿಸ್ಥಿತಿ ಏನಾಗಿದೆ ಅನ್ನೋದು ನಿಮ್ಮ ರವೀಶ್ ಕುಮಾರ್ ಅಂತಿದ್ದಾನೆ, 32 ಏನೋ 33 ಎಪಿಸೋಡ್ಸ್ ಮಾಡಿದ್ದಾನೆ ಯುವಕರೊಳಗೆ ಯಾವ ರೀತಿ ಇದು ಇದೆ, ಶಿಕ್ಷಣದೊಳಗೆ ಯಾವ ರೀತಿ ಇದೆ ಅಂತ. ಈ ಎಲ್ಲ ಸತ್ಯ ಸಂಗತಿಗಳು 5 ವರ್ಷದೊಳಗೆ ಏನು ಬಂದಾವಲ್ಲ, ಈಗ ನಾವೇನು ಹೇಳ್ತಿದ್ದೇವೆ ಅಂದರೆ ಅವಾಗ ಜಾಬ್ಗಳು ಕಡಿಮೆ ಆಗಬಾರ್ದು, ವೃದ್ಧಿ ಆಗಬೇಕು, 2 ಕೋಟಿ ಮಾಡ್ತೇವಂತ ಹೇಳಿದವರಿಗೆ ಇವತ್ತು ಉದ್ಯೋಗಗಳನ್ನ ಸೃಷ್ಟಿ ಮಾಡೋದಾಗಿಲ್ಲ. ಅಷ್ಟೇ ಅಲ್ಲ, ಇವರ ತಪ್ಪು ಕ್ರಮಗಳಿಂದ ಏನು ಡಿನೋಟಿಫಿಕೇಷನ್ನು, GST ಸರಿಯಾಗಿ ವ್ಯವಸ್ಥಿತವಾಗಿ ಮಾಡಲಾರ್ದಕ್ಕೆ ಇವತ್ತು ಕೋಟ್ಯಾನುಗಟ್ಟಲೆ ಉದ್ಯೋಗಗಳು ನಶಿಸಿ ಹೋಗಿಬಿಟ್ಟಾವು. ಈ ಸಖ್ಯನ್ನು ಹೇಳಿದರೆ ಯಾವ ಯುವಕರೂ ಕೂಡ ನೋಡ್ರಿ, ಯುವಕರಂದರೆ ಜನರಲಿ ನೀವು 18 ವರ್ಷದಿಂದ ಈಗ ವೋಟಿಂಗ್ ರೈಟ್ಸು ಸ್ವಲ್ಪ ಸರಿಯಾಗಿ ನೀವು ಬರೆದ್ರೆ, ನಾವು ಹೇಳಿದರೆ, ನೀವು ಹೇಳಿದರೆ ಅವ್ರಿಗೆ ತಿಳಿತದೆ. ಆ 2014 ಪ್ರಶ್ನೆ ಬೇರೆ, ಇದು ಬೇರೆ, ಇದು ಪ್ರೂವನ್ ಇದೆ ಇವರು ಫೇಲ್ ಆಗಿದ್ದು ಇವರು ಮಾಡಿದ್ದು.